ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬ್ಲಾಗರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಬಿಸ್ನೆಸ್ ವೆಬ್ಸೈಟ್ ಯಾವ ತರ ಇರತ್ತಪ್ಪ ಅಂತಂದ್ರೆ ಇನ್ ಸೊ ಈ ತರ ಒಂದು ಡೊಮೇನ್ ಎಕ್ಸ್ಟೆನ್ಶನ್ ಗಳನ್ನ ಹೊಂದಿರುತ್ತೆ ಬಟ್ ನಾವು ಬ್ಲಾಗರ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಎಕ್ಸ್ ವೈ ಜೆಡ್ ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಸೊ ಈ ತರ ಏನಾಗುತ್ತೆ ಮುಂದ್ಗಡೆ ಸ್ಪಾಟ್ ಡಾಟ್ ಕಾಮ್ ಅಂತ ಒಂದು ಎಕ್ಸ್ಟೆನ್ಶನ್ ಬರುತ್ತೆ ಸೊ ಆ ಎಕ್ಸ್ಟೆನ್ಷನ್ ಇದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಬಿಸ್ನೆಸ್ ವೆಬ್ಸೈಟ್ ಕ್ರಿಯೇಟ್ ಮಾಡೋದ್ರಿಂದ ಸೊ ಏನಪ್ಪಾ ಅಂತಂದ್ರೆ ನಾವು ಒಂದು ಬಿಸ್ನೆಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಪ್ರೊಫೆಷನಲ್ ಆಗಿ ಇರಬೇಕಾಗುತ್ತೆ ಸೊ ಆ ಒಂದು ಪ್ರೊಫೆಷ್ನಲ್ ಆಗಿರುವಂತಹ ವೆಬ್ಸೈಟ್ ಅನ್ನ ನಾವು ಬ್ಲಾಗರ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದಾ ಸೊ ತರ ಕ್ರಿಯೇಟ್ ಮಾಡಬಹುದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಏನಪ್ಪಾ ಅಂತಂದ್ರೆ ಒಂದು ವೆಬ್ಸೈಟ್ ಬೇಕಾಗುತ್ತೆ ಸೊ ಆ ವೆಬ್ಸೈಟ್ ಏನಪ್ಪಾ ಅಂತಂದ್ರೆ ಒಂದು ವೆಬ್ ಡಿಸೈನ್ ಕಂಪ್ನಿಗೆ ಏನ್ ಮಾಡ್ತಾರೆ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವ್ರೇನಪ್ಪಾ ಅಂತಂದ್ರೆ ಒಂದು ಇಷ್ಟು ಅಂತ ಕೊಟೇಶನ್ ಕೊಡ್ತಾರೆ ಸೊ ಅದು ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಇದು ಹೆವಿ ಏನಾಗುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಒಂದು ವೆಬ್ಸೈಟ್ಗೆ ಡಿಸೈನ್ ಮಾಡೋದಕ್ಕೆ ಇಲ್ಲಪ್ಪ ಅಂತಂದ್ರೆ ಟ್ವೆಂಟಿ ತರ್ಟಿ ಫೋರ್ಟಿ ತೌಸಂಡ್ವರೆಗೂ ಫಿಫ್ಟಿ ತೌಸಂಡ್ವರೆಗೂ ತೊಗೊಳ್ತಾರೆ ಸೊ ಅದಕ್ಕೋಸ್ಕರ ನಾವು ಫ್ರೀ ಆಗೇನೆ ಜಸ್ಟ್ ಕ್ರಿಯೇಟ್ ಮಾಡ್ಬೋದು ನಮ್ಮ ಒಂದು ಬಿಸ್ನೆಸ್ ವೆಬ್ಸೈಟ್ ಸರ್ ಸೊ ಯಾವ ತರ ಕ್ರಿಯೇಟ್ ಮಾಡ್ಬೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋಗೆ ಯಾರೆಲ್ಲ ಹೊಸದಾಗಿ ಇದ್ದೀರಾ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಪ್ಪ ಅಂದ್ರೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳು ನನ್ನ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ ಸೊ ಯಾವ ಥರ ಬಿಸ್ನೆಸ್ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡುವುದು ಫ್ರೀಯಾಗಿ ನಮ್ಮ ಒಂದು ಬ್ಲಾಗರ್ ಅಲ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವು ಏನಾದರೂ ಬ್ಲಾಗರ್ ಅಲ್ಲದೇ ನೀವು ವರ್ಡ್ ಪ್ರೆಸ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀರಪ್ಪ ಅಂತಂದ್ರೆ ನಿಮಗೆ ಮೇನ್ ಹೋಸ್ಟಿಂಗ್ ಮತ್ತು ಡೊಮೆನ್ ಬೇಕಾಗುತ್ತೆ ಸೊ ಹೋಸ್ಟಿಂಗ್ ಮತ್ತು ಗೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಯಾವುದಪ್ಪ ಅಂತಂದರೆ ಹೋಸ್ಟಿಂಗ್ ಸೊ ಹೋಸ್ಟಿಂಗ್ ಅರಲ್ಲಿ ನಿಮಗೆ ಏನಪ್ಪ ಅಂತಂದರೆ ಒಂದು ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಸರ್ವಿಸ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಒನ್ ಫೋರ್ಟಿ ನೈನ್ ರುಪೀಸ್ ಪರ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ರೀ ಡೊಮೆನ್ ಸಿಗುತ್ತೆ ಫ್ರೀ ಎಸ್ ಎಸ್ ಎಲ್ ಸಿಗುತ್ತೆ ಫ್ರೀ ಇಮೇಲ್ ಸಿಗುತ್ತೆ ಸೊ ನೀವು ಹೋಸ್ಟಿಂಗನ್ನು ತಗೊಂಡ್ಬಿಟ್ಟು ಈಸಿಯಾಗಿ ನಿಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ಸನ್ನು ಕ್ರಿಯೇಟ್ ಮಾಡ್ಕೋಬಹುದು ಅಪ್ ಟು ಹಂಡ್ರೆಡ್ ವೆಬ್ಸೈಟ್ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಅಂತಂದ್ರೆ ಡೊಮೇನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಸೊ ಫಸ್ಟ್ ಏನ್ ಡೊಮೇನ್ ಇರುತ್ತೆ ಅದು ಫ್ರೀ ಆಗಿ ನಿಮಗೆ ಸಿಗುತ್ತೆ ಅದೇ ರೀತಿ ನೆಕ್ಸ್ಟ್ ಡೊಮೇನ್ ಗಳನ್ನ ನೀವು ಚಾರ್ಜ್ ಅಂದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀವಿ ಡೊಮೇನ್ ತಗೋದಕ್ಕೆ ಹೋಗುದ್ರಪ್ಪ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಚಾರ್ಜಸ್ ಆಗುತ್ತೆ ಒಂದು ಗೆ ಇಷ್ಟು ಅಂತ ಸೊ ನೀವೇನಾದ್ರೂ ಹೋಸ್ಟಿಂಗ್ ಅನ್ನ ತಗೋಬೇಕು ಅಂತ ಇಂಟ್ರೆಸ್ಟ್ ತಪ್ಪು ನೀವೇನಿಲ್ಲ ಜಸ್ಟ್ ನನ್ನ ಒಂದು ಯೂಟ್ಯೂಬ್ ಈ ವಿಡಿಯೋ ಲಿಂಕ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಸೊ ಆ ಲಿಂಕ್ ಬೇಕಂದ್ರೆ ಹೋದ್ರಪ್ಪ ಅಂತಂದ್ರೆ ಇನ್ನೂ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಹೋಗ್ಬಿಟ್ಟು ದಯವಿಟ್ಟು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಬ್ಲಾಗರ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ಜಿಮೇಲ್ ಐ ಡಿ ಇರಬೇಕಾಗುತ್ತೆ ಸೊ ಜಿಮೇಲ್ ಐ ಡಿ ಇದ್ರೆ ನೀವು ಬ್ಲಾಗರ್ ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಅಥವಾ ಬ್ಲಾಗ್ ಅನ್ನು ಕ್ರಿಯೇಟ್ ಮಾಡ್ಕೋದು ಸೊ ಇದೇನಪ್ಪ ಅಂತಂದ್ರೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತಹ ಒಂದು ಬ್ಲಾಗ್ ಇದು ಸೊ ಇಲ್ಲಿ ನಾನೇನು ಮಾಡ್ತೀನಿ ಫಸ್ಟ್ದಾಗಿ ಕ್ರಿಯೇಟ್ ಮಾಡ್ತೀನಿ ಸೊ ಏನು ಮಾಡ್ತೀನಿ ನ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಟೈಟಲ್ ಹಾಕ್ತೀನಿ ಮೈ ನ್ಯೂ ಬಿಸ್ನೆಸ್ ವೆಬ್ಸೈಟ್ ಸೊ ಈ ಥರ ನಾನು ಹಾಕ್ತೀನಿ ಸೊ ಇಲ್ಲಿ ನೀವು ನಿಮಗೆ ಬೇಕಾದಂಥ ವೆಬ್ಸೈಟ್ ನಿಮ್ಮ ಯಾವುದು ಒಂದು ವೆಬ್ಸೈಟ್ಗೆ ಬ್ಲಾಗರ್ಗೆ ಯಾವುದು ವೆಬ್ಸೈಟ್ ಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮೈ ವೆಬ್ಸೈಟ್ ಸೊ ಇಲ್ಲಿ ನಾನೇನಪ್ಪ ಅಂತಂದ್ರೆ ಮೈ ಬಿಸ್ನೆಸ್ ವೆಬ್ಸೈಟ್ ಒನ್ ಅಂತ ತೊಗೊಂಡಿನಿ ಸೊ ನೀವೇನಪ್ಪಾ ಅಂತಂದ್ರೆ ನಿಮ್ಗೆ ನಿಮ್ಮ ಒಂದು ಬಿಸ್ನೆಸ್ ರಿಲೇಟೆಡ್ ಇರುವಂತಂದ್ರೆ ಒಂದನ್ನು ತಗೋಬೇಕು ಸೊ ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಕಾರ್ಪೆಂಟರ್ ಅದೇ ರೀತಿ ಪೇಂಟರ್ ಸೊ ಇದರ ಚಿಕ್ಕ ಪುಟ್ಟ ಒಂದು ಬಿಸ್ನೆಸ್ ಮಾಡುವಂಥ ಒಂದು ಇರ್ತಾರೆ ಸೊ ಅವ್ರೇನಪ್ಪಾ ಅಂತಂದ್ರೆ ಅವರ ಒಂದು ರಿಲೇಟೆಡ್ ಅಲ್ಲಿ ಡೊಮೆನ್ಗಳನ್ನು ತೊಗೊಂಡು ತುಂಬ ಇಷ್ಟ ಅಂದರೆ ಒಂದು ತುಂಬ ಒಳ್ಳೇದು ಯಾಕಂತಂದ್ರೆ ಅದರಿಂದ ಒಂದು ಟ್ರಾಫಿಕ್ ಕೂಡ ತುಂಬ ಇರುತ್ತೆ ಅದಕ್ಕೋಸ್ಕರ ಸೊ ಕ್ರಿಯೇಟ್ ಮಾಡ್ಕೊಂಡು ಸೇವ್ ಮಾಡಿ ಸೊ ಸೇವ್ ಮಾಡಿದ್ರೆ ಆಟೋಮೆಟಿಕಲಿ ಬ್ಲಾಗ್ ಏನ್ ಮಾಡುತ್ತೆ ಬ್ಲಾಗರ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಸೆಟ್ ಮಾಡಿಕೊಂಡು ನಿಮಗೆ ಕೊಟ್ಬಿಡುತ್ತೆ ಸೊ ಸೊ ನೋಡ್ಬೋದು ಬ್ಲಾಗ್ ಇವಾಗ ನಮ್ಮ ಒಂದು ಬ್ಲಾಗ್ ಏನಿದೆ ಕ್ರಿಯೇಟ್ ಆಗಿದೆ ಸೊ ಇವಾಗ ನಾವು ಸೆಟ್ಟಿಂಗ್ಸ್ ಇಂದ ಬರ್ತಾ ಹೋಗೋಣ ಸೊ ಮೊದಲಿಗೆ ಸೆಟ್ಟಿಂಗ್ಸ್ಗೆ ಬರೋಣ ಸೊ ಸೆಟ್ಟಿಂಗ್ಸ್ ಅಲ್ಲಿ ನಾವು ಮಾಡ್ಬೇಕಾಗಿರೋದೇನೋ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಬಿಡೋಣ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಏನ್ ಮಾಡೋಣ ಇವಾಗ ಕ್ರಿಯೇಟ್ ಮಾಡೋದು ದಿಸ್ ಈಸ್ ಮೈ ನ್ಯೂ ಬ್ಲಾಗ್ ನ್ಯೂ ನ್ಯೂ ಬಿಸ್ನೆಸ್ ವೆಬ್ಸೈಟ್ ಅಂತಂದ್ರೆ ಇಲ್ಲಿ ಏನಾಗಬೇಕು ನಿಮ್ಮ ಒಂದು ಬಿಸ್ನೆಸ್ ಈ ವೆಬ್ಸೈಟ್ ಅಲ್ಲಿ ಏನೇನು ಇದೆ ಸೊ ಕಾರ್ಪೆಂಟರ್ ಕಾರ್ಪೆಂಟರ್ಸ್ ಬಗ್ಗೆ ಹಾಕ್ಬೇಕು ಪೇಂಟರ್ ಪೇಂಟರ್ ಬಗ್ಗೆ ಹಾಕಬೇಕು ಸೊ ಅವರೆಲ್ಲ ಏನ್ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ ರಿಲೇಟೆಡ್ ಒಂದು ಡಿಸ್ಕ್ರಿಪ್ಷನ್ ಅನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ಫೈವ್ ಹಂಡ್ರೆಡ್ ಲೆಟರ್ಸ್ ಅಲ್ಲಿ ಸೊ ದಿಸ್ ಈ ದಿಸ್ ಕಂಟೆಂಟ್ ಬ್ಲೈ ಬ್ಲೈಬ್ಲ ಅಂತ ನಾನು ಏನೇನು ಹಾಕ್ತೀನಿ ಹಾಕ್ಬಿಟ್ಟು ಸೇವ್ ಮಾಡ್ತೀನಿ ಸೊ ಸೇವ್ ಆದ ಮೇಲೆ ಡಿಸ್ಕ್ರಿಪ್ಷನ್ ಸೇವ್ ಆಗುತ್ತೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೈವ್ ಅಂತ ಬರುತ್ತೆ ಸೊ ಫೈವ್ ಕೂಡ ನೀವು ಹಾಕ್ಬೇಕಾಗತ್ತೆ ಪ್ರೊಫೆಷನಲ್ ಆಗಿ ಕಾಣಿಸೋದಕ್ಕೆ ಸೊ ನಿಮ್ಮ ಒಂದು ಬಿಸ್ನೆಸ್ ಲೋಗೋ ಏನಿರುತ್ತಲ್ಲ ಆ ಲೋಗೋನ ಇಲ್ಲಿ ಅಪ್ಲೋಡ್ ಮಾಡಿ ಏನಿಲ್ಲ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೂಸ್ ಮಾಡಿಕೊಂಡು ಹಂಡ್ರೆಡ್ ಎಮ್ ಒಳಗಡೆ ಇರಬೇಕು ಸ್ಕ್ವೇರ್ ಆಗಿರ್ಬೇಕು ಅದನ್ನ ಚೂಸ್ ಮಾಡ್ಕೊಂಡು ಸೇವ್ ಮಾಡಿ ಸೊ ಸೇವ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ತಾ ಇದ್ರ ಬ್ಲಾಗರ್ ಅಂತ ಕಾಣಿಸ್ತಾ ಇದೆ ಸೊ ಆ ಬ್ಲಾಗರ್ ಹೋಗ್ಬಿಟ್ಟು ನಿಮ್ಮ ಒಂದು ಲೋಗೋ ಅಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಉಪಯೋಗ ಪ್ರೈವೇಸಿ ಅದೆಲ್ಲ ಹೋಯ್ತು ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಬ್ಲಾಗ್ ಅಡ್ರೆಸ್ ಏನಿದೆ ಅಲ್ಲ ಮೈ ಬಿಸ್ನೆಸ್ ವೆಬ್ಸೈಟ್ ಒನ್ ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್ ಅಂತ ಬರ್ತಾ ಇದೆ ಬಟ್ ನಮ್ಗೆ ಏನಪ್ಪಾ ಅಂತಂದ್ರೆ ಮೈ ಬಿಸ್ನೆಸ್ ಡಾಟ್ ಕಾಮ್ ಮೈ ಬಿಸ್ನೆಸ್ ಡಾಟ್ ಇನ್ ಮೈ ಬಿಸ್ನೆಸ್ ಡಾಟ್ ಕಾಮ್ ಡಾಟ್ ಇನ್ ಸೊ ಈ ತರ ಬರಬೇಕು ಸೊ ಈ ತರ ಬರ್ಬೇಕಂದ್ರೆ ನಾವೇನು ಮಾಡಬೇಕು ಕಸ್ಟಮ್ ಡೊಮೇನ್ಗೆ ಹೋಗಬೇಕು ಸೊ ಕಸ್ಟಮ್ ಡೊಮೇನ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಅಂತ ಸರ್ಚ್ ಮಾಡಿ ಸೇವ್ ಮಾಡಿ ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಇದು ನೀವು ಯಾವುದೇ ತರಹದ ಒಂದು ತಗೊಂಡಿಲ್ಲ ಅಂತಂದ್ರೆ ಬ್ಲಾಗ್ಸ್ ಮೆ ನಾಟ್ ಬಿ ಹೋಸ್ಟೆಡ್ ಅಟ್ ನೇಕ ಡೊಮೆನ್ಸ್ ಅಂತಂದ್ರೆ ಪ್ಲೀಸ್ ಅಟ್ ಟಾಪ್ ಲೆವೆಲ್ ಡೊಮೆನ್ಸ್ ಆರ್ ಸಬ್ ಡೊಮೆನ್ ಸಪೋರ್ಟ್ ಪೇಜ್ ಲಿಂಕ್ ಸೊ ನೀವೇನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಹೆಸರು ಹಾಕಬೇಕು ಬಿಸ್ನೆಸ್ ಹೆಸರು ಹಾಕಿ ಅಲ್ಲಿ ಅವೈಲಬಲ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ನೋಡ್ಕೋಬೇಕು ಸೊ ಇಲ್ಲಪ್ಪ ಅಂತಂದರೆ ನೀವು ಅಲ್ಲಿ ತೊಗೋಬೇಕಾಗತ್ತೆ ಡೊಮೇನ್ ಅಷ್ಟೇ ಇಲ್ಲ ಗೋಡೆ ಅಡಿಯಲ್ಲಿ ತಗೋಬಹುದು ಇಲ್ಲ ಬೇರೆ ಯಾವುದಾದ್ರೂ ನಿಮ್ಮ ಒಂದು ಇತ್ತಪ್ಪ ಅಂತಂದರೆ ನಿಮ್ಮ ಹತ್ರ ಸೊ ಅಲ್ಲಿ ಹೋಗ್ಬಿಟ್ಟು ಡೊಮೇನನ್ನು ತೊಗೋಬೋದು ಸೊ ಡೊಮೇನನ್ನು ತಗೊಂಡ್ಬಿಟ್ಟು ಇಲ್ಲೇನು ಮಾಡ್ಬೋದು ನಾವು ಇಲ್ಲಿ ಹಾಕ್ಬಿಟ್ಟು ಸೇವ್ ಮಾಡ್ಕೋಬೋದು ಸೊ ಅದು ಏನಾಗುತ್ತೆ ಓಪನ್ ಆಗುತ್ತೆ ಅಲ್ಲಿ ನಮ್ಮ ಒಂದು ಡಿ ಎನ್ ಎಸ್ ಕೆಲವೊಂದು ಬರುತ್ತೆ ಅದನ್ನು ನಾವು ಚೇಂಜಸ್ ಮಾಡಿಕೊಂಡು ಏನು ಮಾಡ್ಬೋದು ನಮ್ಮ ಒಂದು ಕಸ್ಟಮ್ ಡೊಮೇನನ್ನು ನಾವು ಅಲ್ಲಿ ಸೊ ಅವಾಗ ಬ್ಲಾಕ್ ಡಾಟ್ ಕಾಮ್ ಹೋಗ್ಬಿಟ್ಟು ಡಾಟ್ ಇನ್ ಬರುತ್ತೆ ಎಚ್ ಡಿ ಪಿ ಎಸ್ ಏನಪ್ಪಾ ಜಸ್ಟ್ ಡೊಮೇನ್ ಗೆ ಮಾತ್ರ ಖರ್ಚು ಮಾಡ್ತೀವಿ ಪೋಸ್ಟಿಂಗ್ ಯಾವ್ದೇ ಖರ್ಚು ಮಾಡಲ್ಲ ಪೋಸ್ಟಿಂಗ್ ಫ್ರೀ ಆಗಿ ಗೂಗಲ್ ಕಡೆಯಿಂದ ನಮ್ಗೆ ಸಿಗುತ್ತೆ ಸೊ ಕೆಳಗಡೆ ಬಂದು ಕೆಳಗಡೆ ಬಂದು ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕಾಗುತ್ತೆ ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮಾಡಿ ಸೊ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸಿದೀನಿ ತಿರ್ಗಾ ತಿರ್ಗಾ ತೋರಿಸೋ ಅವಶ್ಯಕತೆ ಇರಲ್ಲ ಅನ್ಕೋತೀನಿ ಸೊ ನೆಕ್ಸ್ಟ್ ಏನ್ ಮಾಡಿ ಇವಾಗ ಥೀಮ್ ಬೇಕಾಗುತ್ತೆ ನಮಗೆ ಸೊ ಬೆಸ್ಟ್ ಬಿಸ್ನೆಸ್ ಥೀಮ್ ನಮಗೆ ಬೇಕಾಗುತ್ತೆ ಸೊ ಜಸ್ಟ್ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಏನ್ ಮಾಡಿ ಅಂತಂದ್ರೆ ಬ್ಲಾಗರ್ ಟೆಂಪ್ಲೇಟ್ಸ್ ಫಾರ್ ಬಿಸ್ನೆಸ್ ವೆಬ್ಸೈಟ್ ಸೊ ಫ್ರಂಟ್ ಅಲ್ಲಿ ಫ್ರೀ ಅಂತ ಹಾಕಿ ಸೊ ಇಷ್ಟಿ ಸರ್ಚ್ ಮಾಡ್ದಾರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ತುಂಬ ಒಂದು ಫ್ರೀ ಬ್ಲಾಗಿಂಗ್ ಥೀಮ್ಸ್ಗಳು ಸಿಗುತ್ತೆ ನೀವು ಬಿಸ್ನೆಸ್ ಬ್ಲಾಗರ್ ಟ್ಯಾಪ್ಲೆಟ್ಸ್ ಟ್ವೆಂಟಿ ಫೋರ್ ಫ್ರೀ ಡೌನ್ಲೋಡ್ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಥೀಮ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಪೇಜರ್ ಮೀಶೋ ಅದೇ ರೀತಿ ಸೆವೆನ್ ಜಾಬ್ ಎಕ್ಸ್ ಸೊ ನಿಮ್ಗೆ ಯಾವ ಬೇಕಲ್ಲ ಅದನ್ನು ನೀವು ತಗೋಬೋದು ಇಲ್ಲಿ ಸೊ ನಾನೇನು ಮಾಡ್ತೀನಿ ಒಂದು ಯಾವುದಾದ್ರು ನಿಮಗೆ ಇನ್ಸ್ಟಾಲ್ ಮಾಡ್ಕೊಂಡು ತೋರಿಸ್ತೀನಿ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೋತೀನಿ ಸೊ ಡೌನ್ಲೋಡ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಫೈಲ್ ಏನಾಗುತ್ತೆ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆದ ಮೇಲೆ ನೀವು ಏನು ಏನ್ಮಾಡ್ಬೇಕಾಗತ್ತೆ ಅದನ್ನು ಜಿಪ್ಪಲ್ಲಿರುತ್ತೆ ಸೊ ಆ ಜಿಪ್ ಅನ್ನು ಅನ್ಜಿಪ್ ಮಾಡಬೇಕಾಗುತ್ತೆ ಸೊ ಡೌನ್ಲೋಡ್ ಆಗಿದೆ ಸೊ ನಾನು ಡೈರೆಕ್ಟಾಗಿ ಫೋಲ್ಡರ್ಗೆ ಹೋಗ್ತೀನಿ ಸೊ ಒಂದು ಹೊಸ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಮಾಡ್ತೀನಿ ಆ ಒಂದು ಡೌನ್ಲೋಡ್ ಆಗಿರುವಂತಹ ಫೈಲನ್ನು ಇದರಲ್ಲಿ ಪೇಸ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ನಾನು ಆ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡು ಮಾಡ್ಬಿಟ್ಟು ಎಕ್ಸ್ಟ್ರಾಕ್ಟ್ ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳಪ್ಪ ಅಂತಂದ್ರೆ ಫೈಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ನಮಗೆ ಯಾವುದನ್ನ ಅಲ್ಲಿ ಹಾಕಬೇಕು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ನಾವು ಯಾವ್ದು ಹಾಕ್ಬೇಕಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಈ ಒಂದು ಕೋಡ್ ಏನಿದೆಯಲ್ಲ ಇದನ್ನ ನಾವು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಸೊ ತರ ಮತ್ತೆ ತಿರ್ಗಾ ಬ್ಲಾಗರ್ಗೆ ಬಂದ್ಬಿಟ್ಟು ಬ್ಲಾಗರ್ ಅಲ್ಲಿ ಬಂದ್ಬಿಟ್ಟು ಥೀಮ್ಗೆ ಬನ್ನಿ ಸೊ ಥೀಮ್ಗೆ ಬಂದ್ರಪ್ಪ ಅಂತಂದ್ರೆ ಅಲ್ಲಿ ಕಸ್ಟಮ್ ಅಂತ ಇದೆ ಸೊ ಪಕ್ಕದಲ್ಲಿ ಯಾರೋ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಸ್ಟೋರ್ ಅಂತ ಇದೆ ಸೊ ರೀಸ್ಟೋರ್ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನೀವು ನಿಮ್ಮ ಫೈಲನ್ನು ಎಲ್ಲಿ ಸೇವ್ ಮಾಡಿದ್ರೆ ಅಲ್ಲಿ ಬಂದ್ಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆಟೋಮೆಟಿಕಲಿ ರಿಸ್ಟೋರ್ ಆಗೋದಕ್ಕೆ ಶುರು ಆಗುತ್ತೆ ರಿಸ್ಟೋರ್ ಆಗೋದಕ್ಕೆ ಶುರುವಾದ ಮೇಲೆ ನಿಮ್ಮ ಥೀಮ್ ಏನಾಗುತ್ತೆ ಅಪ್ಲೋಡ್ ಆಗುತ್ತೆ ಆಟೋಮೆಟಿಕಲಿ ಆಟೋಮೆಟಿಕಲಿ ಅಪ್ಲೋಡ್ ಆಗಿ ಏನಾಗುತ್ತೆ ನೀವು ನಿಮ್ಮ ಒಂದು ವೆಬ್ಸೈಟ್ ಕಂಪ್ಲೀಟ್ಲಿ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ರೋ ರಿಸ್ಟೋರ್ ಸಕ್ಸಸ್ಫುಲಿ ಸೊ ನಾವು ಇವಾಗ ವ್ಯೂ ಬ್ಲಾಗ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಬ್ಲಾಗ್ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ಒಂದ್ಸಾರಿ ನೋಡೋಣ ಸೊ ಇದನ್ನು ನೋಡ್ಬೋದು ಫ್ರೀ ಆಗಿ ಕ್ರಿಯೇಟ್ ಮಾಡಿರುವಂಥ ಬ್ಲಾಗ್ ಈ ರೀತಿ ಇಲ್ಲಿ ನೋಡ್ಬೋದು ಸೊ ನೀವು ಈಸಿಯಾಗಿ ಇಲ್ಲಿ ನಿಮ್ಮ ಕಂಟೆಂಟ್ ಹಾಕ್ತಾ ಹೋಗ್ಬೋದು ಸೊ ಇಲ್ಲಿ ಬ್ಲಾಗ್ ಪೋಸ್ಟ್ಗಳನ್ನ ತೋರಿಸ್ಬೇಕಂತ ಏನಿಲ್ಲ ನೀವು ಬ್ಲಾಗ್ ಪೋಸ್ಟ್ ಅಲ್ಲಿ ಜಸ್ಟ್ ಸಿಂಪಲ್ ಆಗಿ ರೈಟ್ ಮಾಡ್ತಾ ಹೋಗಿ ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಆಗಿರ್ಬೋದು ಸೊ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಅದನ್ನು ನೀವು ಅದ್ರ ಬಗ್ಗೆ ಟೈಪ್ ಮಾಡ್ತಾ ಹಾಕೊತಾ ಹೋಗಿ ಜಸ್ಟ್ ಸಾಕು ಇಲ್ಲಿ ಆಟೋಮೆಟಿಕಲಿ ತೋರಿಸ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನೀವು ಮಾಡ್ಬೋದಪ್ಪ ಅಂತಂದ್ರೆ ಕಸ್ಟಮ್ ಡೊಮೇನ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಥೀಮ್ ಫ್ರೀ ಹೋಸ್ಟಿಂಗ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಏನ್ ಮಾಡ್ಬೋದು ಈಸಿಯಾಗಿ ಫ್ರೀಯಾಗಿ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ಕೋಬಹುದು ಸೊ ಯಾವುದೇ ತರಹದ ಹೋಸ್ಟಿಂಗ್ ಚಾರ್ಜಸ್ ಇರಲ್ಲ ನೀವು ಕಸ್ಟಮ್ ಡೊಮೇನ್ ಹಾಕೊಂಡು ನೀವು ಗೆ ಮಾತ್ರ ಚಾರ್ಜಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ ಅಷ್ಟೇ ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಮಾತೆ ನಮಸ್ಕಾರ